ಬಂತು ಕಣ್ರಿ ಬಸ್ಸು. ಅತಿ ಅತಿ ಸಮಯ ಸಕಲೇಶ್ವರ ಸಕಲೇಶ್ವರ ಅತಿ ಬೇಗ ಟೈಮ್ ಬೇಗ ಸದ್ಯ ರೈಟ್ ರೈ ಯಾರ್ರಿ ಪಿಕ್ ಪಾಕೆಟ್ ಮಾಡಿದ್ದು ಇವನು? ರೇ ಸ್ವಾಮಿ, ಯಾರ ಕಡೆ ಕೈ ತೋರಿಸ್ತಾ ಇದ್ದೀರಾ? ನಾನ್ ಯಾರು ಅಂತ ಗೊತ್ತಾ? ಯಾರು ಹೇಳಲ್ಲ. ನನ್ನ ಮೇಲೆ ಏನಾದ್ರು ಡೌಟ್ ಇದ್ರೆ ಫಸ್ಟ್ ನನ್ನ ಚೆಕ್ ಮಾಡ್ಬಿಡಿ, ಆಮೇಲೆ ನನ್ನ ಮೇಲೆ ಚಾರ್ಜ್ ಮಾಡಿ. ಕಡೆ ಯಾಕಪ್ಪ ಸುಮ್ ಸುಮ್ನೆ ಸುಳ್ಳು ಹೇಳ್ತೀಯ? ರೇ ಸ್ವಾಮಿ, ನಾನೇ ಕಣ್ಣಾರೆ ನೋಡಿದೀನಿ ನಿಮ್ ಜೇಬ್ಗೆ ಇವನ್ ಕೈ ಹಾಕಿ ಪರ್ಸ್ ಹೊಡೆದಿದ್ದನ್ನ. ನನ್ ಜೇಬ್ಗ? ಅಯ್ಯೋ, ನನ್ನ ಪರ್ಸ್ ರೀ ಸ್ವಾಮಿ. ನನ್ ಯಾಕೋ ಈ ನನ್ ಮಗನ ಮೇಲೆ ಡೌಟ್. ಇವನೇ ಕದ್ಬಿಟ್ಟು ಕಂಡೋರ್ ಮೇಲೆ ಹಾಕಿ ಎಸ್ಕೇಪ್ ಆಗೋತಾರ ಅವನೇ. ಫಸ್ಟ್ ಇವ್ನ್ ಚೆಕ್ ಮಾಡಿ. ಏನ್ ಅನ್ಕೊಂಡಿದ್ಯ ನನ್ನ? ಸದ್ಯಕ್ಕೆ ಏನು ಅನ್ಕೊಂಡಿಲ್ಲ, ಸಿಗಾಕೊಂಡ್ಮೇಲೆ ಕಳ್ಳ ಅಂತೀವಿ. ಫಸ್ಟ್ ಈ ಕಳ್ಳನ್ ಚಾರ್ಜ್ ಮಾಡ್ರಿ. ಏನೋ ಬರಿಗೈಲ್ ಬಂದಿದ್ಯಾ? ಎಲ್ಲೋ ಕ್ಯಾಶು? ಇನ್ನು 15 ದಿವಸ ಆಗುತ್ತೆ ಮಗ. ದಿಲ್ಲಿಗೂ ಪಿಕ್ ಪಾಕೆಟ್ಗೂ ಏನೋ ಕನೆಕ್ಷನ್ ಇದೆ. ಅಷ್ಟ್ರಲ್ಲಿ ಒರಿಜಿನಲ್ ಡೆಲ್ಲಿ ಜ್ಞಾನ ಬಂದ್ಬಿಟ್ರೆ? ಡೋಂಟ್ ವರಿ ಮಗ, ನಾನು ಇಲ್ಲಿ ಹೇಗೋ ಮ್ಯಾನೇಜ್ ಮಾಡ್ಕೊಳ್ತೇನೆ. ನೀನ್ ಅಲ್ಲಿಗೆ ಹೋಗಿ ಆ ಡೆಲ್ಲಿ ಒಂದು ವಾಚ್ ಮಾಡು. ಅವ್ನ್ಗೆ ಏನಾರ ಜ್ಞಾನ ಬಂದ್ರೆ ತಕ್ಷಣ ನನ್ಗೆ ಇನ್ಫಾರ್ಮ್ ಮಾಡು, ನಾನು ಇಲ್ಲಿಂದ ಎಸ್ಕೇಪ್ ಆಗ್ತೇನೆ. ಓಕೆ ಮಾಮ, ಹುಷಾರಾಗಿ ಹ್ಯಾಂಡಲ್ ಮಾಡು. ನಿನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು ಬರೋ ಗೆಸ್ಟ್ ಗಳಿಗೆ ಸರ್ವ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ, ಅವ್ರನ್ನ ಫಾಲೋ ಮಾಡಿ ಚೆಕ್ ಮಾಡೋದಕ್ಕಲ್ಲ. ಅವನು ನನ್ನ ಕ್ಲೋಸ್ ಫ್ರೆಂಡ್ ಮಗ. ನೀನು ಫಾಲೋ ಮಾಡಿದ ವಿಷಯ ಅವನಿಗೆ ಗೊತ್ತಾದ್ರೆ ನನ್ನ ಮೇಲೆ ಅವನಿಗೆ ಎಷ್ಟು ಬೇಜಾರಾಗತ್ತ ಗೊತ್ತಾ? ಅವನೆಂಥವನು ನನಗೆ ಚೆನ್ನಾಗಿ ಗೊತ್ತು. ನೋಡು, ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ನೀನ್ ಕೆಲ್ಸ ಕಳ್ಕೊಳ್ತೀಯ. ಹುಷಾರ್. ಇಲ್ಲ ಸರ್, ಅದು ಡೆಲ್ಲಿ. ಇದ್ಯಾಕ್ರಿ ಬೆಳ್ಬೆಳ್ಗೆ ಅವನ ಮೇಲೆ ಕಿರ್ಚಾಡ್ತಾ ಇದ್ದೀರಾ? ಏನ್ ಮಾಡ್ದ? ಯೂಸ್ಲೆಸ್ ಫೆಲೋ. ಮನೆ ಕೆಲಸ ಮಾಡುಂದ್ರೆ ಸಿಐಡಿ ಕೆಲಸ ಮಾಡ್ತಾ ಇದ್ದಾನೆ. ಅದ್ ಸರಿ, ಪ್ರೀತಿಯಲ್ಲಿ ಇನ್ನು ಬಂದಿಲ್ವಾ? ಎಂಗೇಜ್ಮೆಂಟ್ ಮುಗೀತು, ಇವತ್ ಬರ್ತೀನಿ ಅಂತ ಫೋನ್ ಮಾಡಿದ್ಲು. ಸ್ವಲ್ಪ ಉಪ್ಪಿನಕಾಯ ಮಾರಕ್ ಬಂದಿರೋದಲ್ದೆ ನನ್ನೇ ಯಾರು ಅಂತ ಕೇಳ್ತೀರಾ? What do you mean? ಮೀನ್ ಮಾರೋರಾ? ಶಟ್ ಅಪ್, ಯಾರ್ರಿ ನೀವು? ತಿರ್ಗಾ ಅದನ್ನ ಕೇಳ್ತಾ ಇದ್ದೀರಲ್ಲ. ಒಂದಂತೂ ಕನ್ಫರ್ಮ್ ಆಗಿ ಹೇಳ್ತೀನಿ, ನಾನ್ ನಿಮ್ ಬಾಯ್ ಫ್ರೆಂಡ್ ಅಂತೂ ಅಲ್ಲ. ಅದನ್ನೇ ಅವಾಗ್ಲಿಂದ ಕೇಳ್ತಿದ್ದೀನಿ ಕಣೆ. ಹೇಳೆ, ಯಾರೇ ನೀನು? ಮೀನ್ ಮಾರೋಳ ಇಲ್ಲ ಸೋಪ್ ಮಾರೋಳ ಹೇಳೆ. ಯೂಸ್ ಕೌಂಟರ್, ನನಗೆ ಕಣೆ ಹೇಳೆ ಅಂತಿದ್ಯಾ? ನೀನ್ ಕಾದಾರ ಇಟ್ಕಂಡೆ, ನಾನೇನು ಇಟ್ಕೊಳ್ಳೋದು? ಯಾವನೇ ನಿಮ್ ಡ್ಯಾಡಿ ಇಂಥ ಗಂಡು ಬೀರಿ ನುಡ್ಸಿರೋದು? ಏ ಪ್ರೀತಿ, ತೆಗೆಮ್ಮ ಕೈನ. ಏನ್ ಮಾಡ್ತಾ ಇದೀಯ ನೀನು? ಯಾರೋ ಸ್ಕೌಂಡ್. ಅಯ್ಯೋ ಬಿಡಮ್ಮ, ನೀನು ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ನನ್ನ ಫ್ರೆಂಡ್ ಕೃಷ್ಣನ್ ಮಗ ಅಕ್ಷಯ್. ಏನಮ್ಮ ನೀನು, ಈಗ ಶಾರ್ಟ್ ಟೆಂಪರ್ ಆದ್ರೆ ಹೇಗೆ?
ಬಾ ನೀನ್ ಒಳಗ್ ಬಾ, ನಿಂಗ್ ಹೇಳ್ತೀನಿ. ಸುಮ್ಮನೆ ಗೊತ್ತಿರಲ್ಲ, ಮಾಡಲ್ಲ, ಏನೋ ಮಾತಾಡ್ತಿರ್ತಾರೆ. ಐ ಆಮ್ ಸಾರಿ ಅಕ್ಷಯ್, ಅವಳು ನನ್ನ ಮಗಳ ಪ್ರೀತಿ, ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಅಷ್ಟೇ, ಆದ್ರೆ ಕ್ಯಾರೆಕ್ಟರ್ ಮಾತ್ರ 24-ಕ್ಯಾರೆಟ್ ಗೋಲ್ಡ್. ಬೇಜಾರ್ ಮಾಡ್ಕೋಬೇಡಪ್ಪ. ಸಾರಿ ಅಂಕಲ್, ನನಗೂ ನಿಮ್ ಮಗಳು ಅಂತ ಗೊತ್ತಿರಲಿಲ್ಲ, ನಂದು ತಪ್ಪಿದೆ, ನಾನೇ ಹೋಗಿ ಸಾರಿ ಕೇಳ್ತೀನಿ. ಇಟ್ಸ್ ಆಲ್ ರೈಟ್. ಪ್ರೀತಿ, ಪ್ರೀತಿ, ನನ್ ಮಾತ್ ಕೇಳೆ. ಏನ್ ಮಮ್ಮಿ, ನಾನ್ ಯಾಕೆ ಸಾರಿ ಕೇಳಿ? ಅಯ್ಯೋ, ಆ ಹುಡುಗನ್ ಯಾರು ಅಂತ ಅನ್ಕೊಂಡಿದ್ಯಾ? ನಿಮ್ ಡ್ಯಾಡಿ ಫ್ರೆಂಡ್ ಕೃಷ್ಣ ಅಂಕಲ್ ಇಲ್ವಾ, ಅವ್ರ ಮಗ, ತುಂಬಾ ಒಳ್ಳೆ ಹುಡುಗ, ನಿನ್ನ ಅವನ್ಗೆ ಮದ್ವೆ ಮಾಡ್ಕೊಡ್ಬೇಕು ಅಂತ ನಾವ್ ಅನ್ಕೊಂಡಿದೀವಿ. ನೀನ್ ನೋಡಿದ್ರೆ ಫಸ್ಟ್ ಸೈಟಲ್ಲೇ ಫೈಟ್ ಶುರು ಮಾಡ್ಕೊಂಡಿದ್ಯಾ. ನೋಡು, ಇನ್ಮೇಲಾದ್ರೂ ಅವನ್ ಮುಂದೆ ಸ್ವಲ್ಪ ಡೀಸೆಂಟ್ ಆಗಿ ಬಿಹೇವ್ ಮಾಡು, ಅವನ್ಗೆ ಇಷ್ಟ ಆಗೋ ತರ ನಡ್ಕೊಮ್ಮ. ಛೀ, ಹೋಗ್ ಮಮ್ಮಿ, ನಂಗ್ ಮದ್ವೆನು ಬೇಡ, ಏನು ಬೇಡ. ಇದೇನಿದು, ಇಬ್ರು ಮುಖಾಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರಿ? ಇವತ್ತು 12 ಗಂಟೆಗೆ ಸುವರ್ಣ ಚಾನೆಲ್ ನಲ್ಲಿ ಅಣ್ಣ ಅವ್ರ ಸಿನಿಮಾ ಬರುತ್ತೆ. ಬನ್ನಿ ನೋಡೋಣ, ಬನ್ನಿ ಮೇಡಮ್. ಇದು ನಿನ್ನೆ ಪೇಪರ್, ಇವತ್ತಿನ ಪೇಪರ್ ನಾನು ಆಗ್ಲೇ ಅವರು ಕೊಟ್ಟಾಯ್ತು ನೋಡಿ, ಓದ್ತಾ ಇದಾರೆ. ಪೇಪರ್ ಕೊಡೋದಕ್ಕೆ ಅಂತ ಪಾಪದ ನಾನ್ ಇರ್ಬೇಕಾದ್ರೆ ನೀವ್ ಯಾಕೆ ತೊಂದ್ರೆ ತಗೊಳ್ತೀರಾ? ಹೊಡಿ ಹೊಡಿ ಹೊಡಿ. ಪ್ರೀತಿ ಬಂದೆ ಡ್ಯಾಡಿ, ನಾವು ಫಂಕ್ಷನ್ ಹೋಗ್ತಾ ಇದೀವಿ, ನೀನು ಬರ್ತೀಯಾ? ನೋ ಡ್ಯಾಡಿ, ನೀವ್ ಹೋಗ್ ಬನ್ನಿ. ಹ್ಮ್ ಸರಿ, ಲೋ ಚಲ್ವಾ. ಯಜಮಾನ್ರೆ, ನಾವು ಬರೋದು ಲೇಟ್ ಆಗುತ್ತೆ, ಮನೆ ಕಡೆ ಜೋಪಾನ. ಅಕ್ಷಯನ ಸರಿಯಾಗಿ ನೋಡ್ಕೊ. ಅಯ್ಯೋ, ನನ್ನ ಗಮನ ಎಲ್ಲ ಅವ್ರ ಮೇಲೆ ಇದೆ. ನೀವ್ ಹೋಗ್ ಬನ್ನಿ, ನೋಡ್ಕೋತೀನಿ. ಇಡಿಯಟ್. ಒಳ್ಳೆ ಚಾನ್ಸ್ ಸಿಕ್ಕಿದೆ, ಪ್ರೀತಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ನಾಳೆ ಏನೋ ರುಚಿ ಕಡಿಮೆ ಆದ್ರೆ ಹೆಲ್ಪ್ ಆಗತ್ತೆ. ಈ ಚಲುವ ಇದಾನಲ್ಲ, ಏನ್ ಮಾಡೋದು? ಚಲ್ವಾ, ಚಲ್ವಾ, ಬಾಯಿಲಿ. ಬಂದೆ ಅಮ್ಮವ್ರೆ. ಏನಮ್ಮವ್ರೆ? ನೋಡು, ನನ್ಗೆ ಅರ್ಜೆಂಟ್ ಆಗಿ ಐಸ್ ಕ್ರೀಮ್ ಬೇಕು, ಹೋಗ್ ತಗೊಂಬಾ. ಈ ಚಳಿಯಲ್ಲಿ ಐಸ್ ಕ್ರೀಮಾ? ಹೇಳ್ದಷ್ಟು ಮಾಡು, ನಾನ್ ತಾನೇ ತಿನ್ನೋದು. ತುಂಬಾ ದೂರ ಹೋಗ್ಬೇಕು, ಲೇಟ್ ಆಗುತ್ತೆ, ಅದಕ್ಕೆ ಬೇಗ ಹೋಗು ಅಂತಿರೋದು. ಹೋಗ್ಲೇಬೇಕಾ? ಹ್ಮ್. ಚಲ್ವಾ. ಏನ್ ಸರ್? ಹಾಗೆ ನನಗೊಂದು ಪ್ಲೇಟ್ ಪಾನಿಪುರಿ ಬೇಕು, ತಗೊಂಬಾ. ಪಾನಿಪುರಿ ಏನಿದ್ರು ಸಂಜೆನೆ ಸಿಗೋದು. ಸರಿ, ಸಂಜೆವರೆಗೂ ಕಾದ್ಬಿಟ್ಟು ತಗೊಂಬಾ. ಸಂಜೆವರೆಗೂ ಕಾಯ್ತಾ ಕೂತ್ಕೊಂಡ್ರೆ ಅಮ್ಮ ಅವ್ರಿಗೆ ತರೋ ಐಸ್ ಕ್ರೀಮ್ ಕರ್ಕೋಗುತ್ತೆ ಅಷ್ಟೇ. ಫಸ್ಟ್ ಐಸ್ ಕ್ರೀಮ್ ತರ್ತೀಯೋ ಪಾನಿಪುರಿ ತರ್ತೀಯೋ, ನೀನೇ ಡಿಸೈಡ್ ಮಾಡಿ ನಿಧಾನವಾಗಿ ತಗೊಂಬಾ. ಹಾಗ ಸದ್ಯ ಈ ಪ್ರಾಣಿ ತೊಲಗ್ತು, ಹೇಗಾದ್ರೂ ಮಾಡಿ ಪ್ರೀತಿನ ಮಾತಾಡಿಸ್ಬೇಕು. ಸಾರಿ, ಫಸ್ಟ್ ನಾನೇ ಕೇಳ್ತೀನಿ ಸಾರಿ. ಇಲ್ಲ, ನಾನ್ ಕೇಳ್ತೀನಿ ಸಾರಿ. ಇಲ್ಲ, ನಂದೇ ತಪ್ಪು, ನಿಮ್ಮನೆಗೆ ಬಂದು ನಿಮ್ಗೆ ರೋಫ್ ಆಗ್ದೆ ಸಾರಿ. ನೀವ್ ನಮ್ಮನೆ ಗೆಸ್ಟ್ ಅಂತ ಗೊತ್ತಿಲ್ದೆ
ನಿಮ್ಮನ್ ಬಾಯಿಗ್ ಬಂದಾಗ ಬೈದ್ಬಿಟ್ಟೆ, ಸಾರಿ.